ನಮಸ್ಕಾರ ಸ್ನೇಹಿತರೆ, ಈ ದೇವರ ತಲೆಯ ಮೇಲೆ ಎಷ್ಟು ನೀರು ಸುರಿದರೂ ತಕ್ಷಣವೇ ನೀರು ಇಂಗಿಬಿಡುತ್ತದೆ. ಕಂಬಳದ ಮೊದಲ ಪೂಜೆ ನಡೆಯೋದೇ ಈ ದೇವಸ್ಥಾನದಲ್ಲಿ. ಈ ಲಿಂಗವನ್ನ ಸ್ವತಃ ಪರಶುರಾಮನೇ ಸ್ಥಾಪಿಸಿದ್ದಾನೆ. ಹೌದು ಸ್ನೇಹಿತರೆ, ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ ನಮಗೆ ಮೊದಲು ನೆನಪಿಗೆ ಬರೋದೇ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ. ಆದರೆ ಇದೇ ಮಂಜುನಾಥ ಸ್ವಾಮಿ ನೆಲೆಸಿದ್ದು ಮಂಗಳೂರು ಸಮೀಪ ಇರುವ ಕದರಿಯಲ್ಲಿ. ನಂತರ ವಾದಿರಾಜರು ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನಿಗೆ ಸೇರಿದ್ದ ಲಿಂಗವನ್ನು ಕದ್ರಿಯಿಂದ ಧರ್ಮಸ್ಥಳಕ್ಕೆ ತಂದು ಪ್ರತಿಷ್ಠಾಪನೆ ಮಾಡುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸುವರ್ಣ ಕದಳಿ ವನವಾಗಿದ್ದ ಕದ್ರಿ ದಕ್ಷಿಣ ಕನ್ನಡದ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಹಲವಾರು ದೇವಸ್ಥಾನಗಳು ಸ್ಥಾಪನೆಯಾಗುವುದರಲ್ಲಿ ಪರಶುರಾಮರು ಕಾರಣರಾಗಿದ್ದಾರೆ. ಇಂಥ ಪರಶುರಾಮರಿಂದ ಭೂಮಿಯನ್ನು ಉಳಿಸಲು ದೇವಾನುದೇವತೆಗಳು ಕೌಶಿಕ ಮೊರೆ ಹೋದರು. ಆಗ ಕೌಶಿಕ ಮುನಿಗಳು ಪರಶುರಾಮನ ಬಳಿ ಇಡೀ ಭೂಮಂಡಲವನ್ನು ತನಗೆ ದಾನವಾಗಿ ನೀಡಬೇಕೆಂದು ಹೇಳುತ್ತಾರೆ. ಇದನ್ನು ಒಪ್ಪಿದ ಪರಶುರಾಮ ಸಂಪೂರ್ಣವಾದಂತಹ ಭೂಮಿಯನ್ನ ದಾನವಾಗಿ ಕೊಡುತ್ತಾರೆ. ಆದರೆ ಮುಂದೆ ಪರಶುರಾಮನಿಗೆ ಉಳಿದುಕೊಳ್ಳಲು ಜಾಗವೇ ಇಲ್ಲದಂತಾಗುತ್ತದೆ. ತದನಂತರ ಪರಶುರಾಮರು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾರೆ. ಪ್ರತ್ಯಕ್ಷನಾದ ಶಿವ ಕದ್ರಿಯಲ್ಲಿ ದೇವಸ್ಥಾನ ಕಟ್ಟಿದರೆ ತಾನು ಅಲ್ಲಿ ಬಂದು ನೆಲೆಸುವುದಾಗಿ ಹೇಳುತ್ತಾನೆ. ಶಿವನ ಮಾತಿನಂತೆ ಸಮುದ್ರ ದೇವನ ಜೊತೆ ಹೋರಾಡಿ ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಶಿವ ಪಾರ್ವತಿಯ ಸಮೇತವಾಗಿ ಮಂಜುನಾಥನ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ವಿಶ್ವಕರ್ಮರ ಸಹಾಯದಿಂದ ಸುವರ್ಣ ಕದಳಿ ವನದಲ್ಲಿ ಶಿವನಿಗಾಗಿ ಒಂದು ದೇವಸ್ಥಾನವನ್ನು ಸ್ಥಾಪಿಸಿ ಅಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡುತ್ತಾನೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕದ್ರಿಯಲ್ಲಿರುವ ಮಂಜುನಾಥ ಸ್ವಾಮಿ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಕರಾವಳಿ ಕರ್ನಾಟಕ ಮಾತ್ರವಲ್ಲದೆ ವಿಶ್ವದ ಮನ್ನಣೆಯನ್ನು ಪಡೆದುಕೊಂಡಿರುವ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿರುವ ಒಂದು ಅದ್ಭುತ ಪವಿತ್ರ ಭೂಮಿ. ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನವು ಮಂಗಳೂರಿನಲ್ಲಿರುವ ಅತ್ಯಂತ ಹಳೆಯ ದೇವಾಲಯವಾಗಿದೆ. ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿರುವ ಲಿಂಗವು ಉದ್ಭವ ಲಿಂಗವೆಂದು ದೇವರ ತಲೆ ಮೇಲೆ ಎಷ್ಟು ನೀರನ್ನು ಸುರಿದರೂ ಸಹ ನೀರು ತಕ್ಷಣವೇ ಇಂಗಿಬಿಡುತ್ತದೆ. ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಹಳೆಯ ಲಿಂಗವೆಂದು ಕೂಡ ನಂಬಲಾಗಿದೆ. ಮಂಗಳೂರಿನ ಕದ್ರಿ ದೇವಸ್ಥಾನಕ್ಕೆ ಬಂದವರು ದೇವಸ್ಥಾನದ ಹಿಂದಿರುವ ಸಪ್ತಕೆರೆಗೆ, ಅದರ ದಡದಲ್ಲಿರುವ ಅಶ್ವಥ ಕಟ್ಟೆ, ನಾಗದೇವರ ಕಟ್ಟೆಗೆ ಪ್ರದಕ್ಷಿಣೆ ಹಾಕದೆ ಹೋಗುವುದಿಲ್ಲ. ಕೆರೆಯ ಪಕ್ಕದಲ್ಲಿ ಅನಾದಿ ಕಾಲದಲ್ಲಿ ಋಷಿ ಮುನಿಗಳೇ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುವ ಶಿವನ ಲಿಂಗದ ಸಾನ್ನಿಧ್ಯವಿದೆ. ಅದರ ಎದುರುಗಡೆ ಇರುವ ಪುಟ್ಟಗುಡಿಯಲ್ಲಿ ಅನೇಕ ಶಿವಲಿಂಗ ಮತ್ತು ದೇವರ ಮೂರ್ತಿಗಳಿವೆ. ಕದ್ರಿ ಮಂಜುನಾಥ ದೇವಸ್ಥಾನವನ್ನು ಭೇಟಿ ಕೊಡಲು ಬರುವ ಭಕ್ತಾದಿಗಳು ಗೋಮುಖ ತೀರ್ಥದಲ್ಲಿರುವ ಗೋಮುಖ ತೀರ್ಥವನ್ನು ಸೇವಿಸಿದರೆ ಪುಣ್ಯ ಬರುತ್ತದೆ ಎಂದು ನಂಬಿದ್ದಾರೆ. ಇದೇ ಕಾರಣ ಈ ತೀರ್ಥವನ್ನು ತೆಗೆದುಕೊಂಡು ಎದುರುಗಡೆ ಇರುವ ಶಿವನ ಮೂರ್ತಿಗೆ ಅಭಿಷೇಕ ಮಾಡಿದರೆ ಮನದಲ್ಲಿ ಬಯಸುವ ಕಾರ್ಯಗಳು ಈಡೇರುತ್ತವೆ ಎನ್ನುವುದು ಭಕ್ತಾದಿಗಳು ಇದನ್ನು ನಂಬುತ್ತಾರೆ. ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದ ಸುತ್ತಮುತ್ತ ಮಚ್ಚೇಂದ್ರನಾಥ, ಗೋರಖನಾಥ, ಲೋಕೇಶ್ವರ ಮತ್ತು ಬುದ್ಧನ ವಿಗ್ರಹಗಳು ಕೂಡ ಇವೆ. ಈ ದೇವಸ್ಥಾನದ ಪಶ್ಚಿಮಕ್ಕೆ ದುರ್ಗಾದೇವಿ ದೇವಸ್ಥಾನ, ಉತ್ತರಕ್ಕೆ ಗಣೇಶ ದೇವಸ್ಥಾನ ಕೂಡ ಇವೆ. ಪ್ರತಿದಿನ ಇಲ್ಲಿ ಮಂಜುನಾಥನಿಗೆ ರುದ್ರಾಭಿಷೇಕ ನಡೆಯುತ್ತದೆ. ಕಾರ್ತಿಕ ಮಾಸದ ಎಲ್ಲ ಸೋಮವಾರದಂದು ವಿಶೇಷವಾದ ರುದ್ರಾಭಿಷೇಕ ಕೂಡ ಇಲ್ಲಿ ನೆರವೇರಿಸಲಾಗುತ್ತದೆ. ಅಮಾವಾಸ್ಯೆಯ ದಿನದಂದು ದೇವಾಲಯದ ಒಳಗೂ ಹಾಗೂ ಹೊರಗೂ ಮಣ್ಣಿನ ದೀಪಗಳನ್ನು ಹಚ್ಚಿ ಮಂಜುನಾಥನನ್ನು ದೀಪಾವಳಿ ಕಟ್ಟೆಯವರೆಗೆ ಮೆರವಣಿಗೆ ಮಾಡಲಾಗುತ್ತದೆ.
ಈ ದೇವಸ್ಥಾನದ ಇನ್ನೊಂದು ಆಕರ್ಷಣೆ ಎಂದರೆ ಕದ್ರಿ ಪಾರ್ಕ್. ಕದ್ರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ತಪ್ಪದೇ ಕದ್ರಿ ದೇವಸ್ಥಾನದ ಉದ್ಯಾನವನವನ್ನು ಕೂಡ ನೀವು ನೋಡಲೇಬೇಕು. ಸುಂದರ ಉದ್ಯಾನಗಳಲ್ಲಿ ಹೂರಾಶಿ ಇದೆ. ತೋಟಗಾರ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನ ಕೂಡ ನಡೆಯುತ್ತದೆ. ಮಂಗಳೂರಿನಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಉದ್ಯಾನಗಳಲ್ಲಿ ಕದ್ರಿ ಪಾರ್ಕ್ ಒಂದಾಗಿದೆ. ಮಂಗಳೂರಿಗೆ ಭೇಟಿ ಕೊಟ್ಟರೆ ಕದ್ರಿ ಮಂಜುನಾಥ ದೇವಸ್ಥಾನದ ಜೊತೆಗೆ ಕುದ್ರೋಳಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ಕಾರ್ ಸ್ಟ್ರೀಟ್, ಮಂಗಳಾದೇವಿ ದೇವಸ್ಥಾನ, ಬಿಜೆಯಲ್ಲಿರುವ ಶ್ರೀಮಂತಬಾಯಿ ಮ್ಯೂಸಿಯಂ, ಪಿಲುಕುಲ ನಿಸರ್ಗಧಾಮಕ್ಕೆ ಕೂಡ ನೀವು ಭೇಟಿ ಕೊಡಬಹುದು. ದಕ್ಷಿಣ ಕನ್ನಡದಲ್ಲೇ ಪ್ರಸಿದ್ಧವಾಗಿರುವಂತಹ ಕಂಬಳದ ಬಗ್ಗೆ ನೀವು ಕೇಳಿರಬಹುದು. ಈ ಕಂಬಳ ಹಬ್ಬವು ಡಿಸೆಂಬರ್ನಲ್ಲಿ ಜರುಗುತ್ತದೆ. ಇದಕ್ಕೆ ದೇವರ ಕಂಬಳ ಎಂದು ಕೂಡ ಕರೆಯುತ್ತಾರೆ. ಲಕ್ಷ ದೀಪೋತ್ಸವಕ್ಕೆ ಮುಂಚೆ ಡಿಸೆಂಬರ್ನಲ್ಲಿ ಇದು ಜರುಗುತ್ತದೆ. ಕದ್ರಿಯ ಮಂಜುನಾಥ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ತೀರ್ಥವನ್ನು ಕೊಂಡು ಹೋಗಿ ಅಲ್ಲಿ ಕಂಬಳ ಅಂಕಣಕ್ಕೆ ಹಾಕಿದ ನಂತರ ಕದ್ರಿಯ ಅರಸರು ಕಂಬಳಕ್ಕೆ ಚಾಲನೆ ನೀಡುತ್ತಿದ್ದರು. ಅಲ್ಲಿ ಎರಡು ಕಂಬಳ ಅಂಕಣಗಳಿದ್ದು ಗೋರಕ್ಷನಾಥ ಕೆರೆ, ಮಚ್ಚೇಂದ್ರನಾಥ ಕೆರೆ ಎಂದು ಕರೆಯುತ್ತಿದ್ದರು. ಗೆದ್ದಂತಹ ಕೋಣದ ಜೊತೆಗೆ ಬಹುಮಾನ ಕೂಡ ವಿತರಿಸಲಾಗುತ್ತಿತ್ತು. ಈ ಪದ್ಧತಿ ಇಂದಿಗೂ ನಡೆದುಕೊಂಡು ಬಂದಿದೆ. ಕದ್ರಿ ಮಂಜುನಾಥ ದೇವಸ್ಥಾನದ ಸಮಯ ಬೆಳಗ್ಗೆ 5:40 ಮಧ್ಯಾಹ್ನ 1 ಗಂಟೆ, ಮತ್ತೆ ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದೇವಸ್ಥಾನವು ತೆರೆದಿರುತ್ತದೆ. ಈ ದೇವಸ್ಥಾನದಲ್ಲಿ ವರ್ಷ ಪೂರ್ತಿ ಹಬ್ಬಗಳು ಉತ್ಸವಗಳು ನಡೆಯುತ್ತಾನೆ ಇರುತ್ತವೆ. ವಿಶೇಷವಾಗಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ಧ್ವಜಾರೋಹಣ ಕೂಡ ಇಲ್ಲಿ ಮಾಡಲಾಗುತ್ತದೆ. ನವರಾತ್ರಿಯಂದು 9 ದಿನ 9 ವಿಶೇಷ ಪೂಜೆಗಳು ಕೂಡ ಇಲ್ಲಿ ನಡೆಯುತ್ತವೆ. ಸ್ನೇಹಿತರೆ, ಒಂದು ವೇಳೆ ನೀವು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿ, ಮಂಗಳೂರು ಕಡೆ ಹೋದರೆ ದಯವಿಟ್ಟು ಕದ್ರಿಯ ಮಂಜುನಾಥ ದೇವಸ್ಥಾನವನ್ನು ತಪ್ಪದೇ ಭೇಟಿ ಕೊಡಿ. ಯಾಕಂದರೆ ಇದು ಧರ್ಮಸ್ಥಳದ ಮೂಲ ದೇವತೆಯಾಗಿದ್ದಾನೆ ಈ ಕದ್ರಿ ಮಂಜುನಾಥ ಸ್ವಾಮಿ.